ಪಾದಯಾತ್ರೆಯ ಜೊತೆ ಜೊತೆಗೆ ಸಾಗುವಂತಹ ಸಂದರ್ಭದಲ್ಲಿ ಒಬ್ಬ ಗುಂಡ ಸಿಕ್ಕೇನು ನಮಗೆ ಗುಂಡ ತಾನೆ ಹಾ ಗುಂಡ ಇಲ್ಲಿ ನೋಡಿ ಗುಂಡ ಇವನು ಅರಸಿಕೆರೆ ಆ ಅರಸಿಕೆರೆ ತಾಲೂಕಿನ ಗುಂಡ ಈತನನ್ನು ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಅಂದರೆ ಪಾದಯಾತ್ರೆಗೆ ಈತನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಲ್ಲಲ್ಲಿ ನೀರು ಕೊಟ್ಟು ಸಮಾಧಾನ ಪಡಿಸ್ತಾ ತಿಂಡಿ ತಿನಿಸುಗಳನ್ನು ಕೊಡ್ತಾ ಕೊಡ್ತಾ ಸಾಕ್ತಾ ಇದ್ದಾರೆ ಅರಸೀಕೆರೆ ತಾಲೂಕಿನವರು ಅವು ಆತನಿಗೊಂದು ಕೇಸರಿಯ ಒಂದು ಶಾಲನ್ನು ಹೊದಿಸಿ ಆತನು ಪಾದಯಾತ್ರೆಯನ್ನು ಮಾಡ್ತಾನೆ ಅನ್ನುವಂಥ ರೀತಿಯಲ್ಲಿ ತೋರಿಸ್ಕೊಡ್ತಾ ಅದರ ಜೊತೆಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತಿದ್ದಾರೆ ಈ ಮನೆಯವರು ಯಾರು ಈ ಮನೆಯವರು ಬನ್ನಿ ಮನೆಯವರನ್ನು ಮಾತನಾಡಿಸ್ಬೇಕು ಮೇಡಮ್ ನಮಸ್ತೆ ನಮ್ಮೂರು ಸಂಕೋಡ್ನಳ್ಳಿ ಸರ್ ಅರಸಿಕೆರೆ ತಾಲೂಕು ಏನ್ ಸ್ಪೆಷಾಲಿಟಿ ಅಂದ್ರೆ ಒಳ್ಳೆ ಬುದ್ಧಿ ಇದೆ ಅದಕ್ಕೆ ನಮ್ ಮನೆಯವ್ರು ಎಲ್ಲಿ ಹೋದ್ರು ಅದ್ರ ಹಿಂದೆನೆ ಬರ್ತಕ್ಕಂತಾನು ಮನೆಯಲ್ಲಿ ಚೆನ್ನಾಗಿ ನೋಡಿ ಇರ್ತಾನೆ ನಮ್ ಮನೆಯವ್ರು ಇಲ್ಲ ಅಂದ್ರೂ ಕೂಡ ನಮ್ ಜೊತೆನೆ ಬರ್ತಾನೆ ಹೊಲ ಮನೆ ಹತ್ರ ಎಲ್ಲಿಗೋದ್ರ ಜೊತೆನೆ ಇರ್ತಾನೆ ಹಂಗಾಗಿ ನಾವು ಅದು ಏನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಈಗ ಇಲ್ಲೆಲ್ಲ ಬಂದಾಗ ಬೇರೆ ಬೇರೆ ನಾಯಿಗಳು ಅಟ್ಯಾಕ್ ಮಾಡುವಂಥದ್ದು ಅಂತ ಏನೋ ಆಗುತ್ತೆ ಸರ್ ಬರ್ಬೇಕಾದ್ರೆ ಸುಮಾರು ನಾಯಿಗಳು ಅಟ್ಯಾಕ್ ಮಾಡಿದ್ವು ಆದ್ರೆ ನಮ್ಮ ಹುಡುಗರೆಲ್ಲರೂ ಸೇರಿ ಅದನ್ನ ಓಡಿಸಿ ಓಡಿಸಿ ಅದನ್ನ ಸೇವ್ ಮಾಡಿ ಕರ್ಕೊಂಡು ಬಂದ್ರು ಇದ್ರೆ ನಮ್ ಟೀಮ್ ಅವ್ರು ಇದ್ ಮಾಡಿ ಕರ್ಕೊಂಡ್ ಬಂದ್ರ ಅದನ್ನ ಧರ್ಮಸ್ಥಳ ದರ್ಶನ ಮಾಡುವಾಗ ದರ್ಶನ ಮಾಡ್ಬೇಕಾದ್ರೆ ನಾವ್ ಅವ್ರ ಜೊತೆ ಯಾರಾದರೂ ಒಬ್ರು ಇರ್ತೀವಿ ನಮ್ಮ ಮನೆಯವ್ರು ಬರ್ತಿದಾರೆ ಅದರಲ್ಲಿ ಒಬ್ರು ದರ್ಶನಕ್ಕೆ ಹೋಗಿ ನಂತರ ನಾವು ದರ್ಶನಕ್ಕೆ ಮಾಡ್ತೀವಿ ಸರ್ ಮಗು ತರ ನೋಡ್ಕೊಂತಿದೀವಿ ಅದ್ರ ಜೊತೆನಲ್ಲೇ ಇದ್ದು ಅದನ್ನ ಸೇವ್ ಮಾಡ್ತಿದ್ವಿ ಮತ್ತೆ ವಾಪಸ್ ಕೂಡ ಕರ್ಕೊಂಡು ಹೋಗ್ತೀವಿ ನಮ್ಮ ನಂಬಿ ಬಂದಿದೆ ಅದನ್ನಿಲ್ಬಿಟ್ಟು ನಾವು ಹೋಗೋಕ್ ನಮಗೂ ಮನಸ್ಸಿಲ್ಲ ಅದು ನಮ್ ಜೀವ ಉಳಿಸಿರ ಅಂತ ನಾಯಿ ಹಂಗಾಗಿ ಅದನ್ನ ವಾಪಸ್ ಕರ್ಕೊಂಡು ಹೋಗ್ತಿವಿ ಜೀವ ಉಳಿಸಿರೋ ಜೀವ ಉಳಿಸಿರೋದು ಅಂದ್ರೆ ಮನೆಯಲ್ಲಿ ತುಂಬಾ ಘಟನೆಗಳು ನಡೆದಿದೆ ಅದ್ರ ಬಗ್ಗೆ ಚೆನ್ನಾಗಿ ನಮ್ಗೆ ಇದು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಒಂದ್ಸರಿ ಹಾವು ಬಂದಿತ್ತು ಮನೆ ಹತ್ರ ಹಾವು ಬರ್ಬೇಕಾದ್ರೆ ಬಗಳತಿತ್ತು ಯಾಕೋ ಬಗಳ್ತಿದೆ ಯಾಕೋ ಬಗಳ್ತಿದೆ ಅಂತಿದ್ದು ನಮಗೆ ಗೊತ್ತಾಗಿಲ್ಲ ಆಮೇಲೆ ಅದು ಬಗಳ ಸೈಡ್ ನೋಡಿದಾಗ ಅಲ್ಲಿ ಹಾವು ಇತ್ತು ಆವಾಗ ನೋಡ್ಬಿಟ್ಟು ಹಾವು ಹಾಕಿದ್ವಿ ಅದು ಕೆಟ್ಟ ಹಾವು ಹೊಡೆದ ಹಾಕಿದ್ವಿ ಅವಾಗಿಂದ ನಮ್ಗೆ ಸಕತ್ತು ಅಚ್ಚುಮೆಚ್ಚು ಆಗ್ಬಿಟ್ಟೈತೆ ಅಚ್ಚುಮೆಚ್ಚು ಎಷ್ಟು ವರ್ಷದಿಂದ ಹಾಂ ಒಂದು ಆರೇಳು ವರ್ಷ ಆಯಿತು ಹಾಂ ಪಾದಯಾತ್ರೆ ಹಾಂ ಪಾದಯತ್ರಿ ನಾಲ್ಕು ವರ್ಷ ಇದು ನಂದು ನಾಲ್ಕು ವರ್ಷ ಬರ್ತಿರೋದು ನಮ್ಮ ಟೀಮ್ ಅವ್ರದ್ದೆಲ್ಲ ಎಂಟು ವರ್ಷ ಆಗಿದೆ ಏಳು ಎಂಟು ಇವುದು ಫಸ್ಟ್ ಇದೆ ಫಸ್ಟ್ ಬರ್ತಿರೋದು ಇವನು ಹಾಂ ಸರಿ ಇದೆ ಸುಸ್ತಾಗಿದೆ ಹಾಂ ಸುಸ್ತಾಗಿದೆ ತುಂಬ ಸುಸ್ತಾಗಿದೆ ಬರ್ಬರ್ಬೇಕಾದ್ರೆ ನೀರು ಕುಡಿಸಿ ಅದಕ್ಕೆ ನಾವು ತಿಂತಿರೋ ಊಟನ ಫಸ್ಟ್ ಅದಕ್ಕೆ ಊಟ ತಿನ್ನಿಸ್ಬಿಟ್ಟೆ ಆಮೇಲೆ ನಮ್ಮ ಟೀಮ್ ಅವ್ರು ಎಲ್ಲರೂ ತಿಂದಿರೋದು ಅದುವರೆಗೂ ನಾವು ಯಾರು ಊಟ ತಿಂದಿಲ್ಲ ಹಾಂ ಸರಿ ನಮಸ್ತೆ ಇದೆ ಟೀಮಾ ಹಾಂ ಹಾಂ ಏನು ಕರ್ಕೊಂಬರ್ತೀನಿ ಕಷ್ಟ ಏನಿಲ್ಲ ಸರ್ ಸಾಹಿಕಿರಣ ಅಲ್ವ ಬಂದಿತ್ತು ಜಿತಿಲ್ ಕರ್ಕೊಂಡ್ಬಂದಿತ್ತು ಈಗ ಎಲ್ಲೆಲ್ಲಿ ನಾಯಿಗಳು ಅಟ್ಯಾಕ್ ಮಾಡ್ತು ಸರ್ ಎಲ್ಲ ಊರು ಎಲ್ಲೆಲ್ಲಿ ಊರು ಸಿಗುತ್ತೆ ಅಲ್ಲೆಲ್ಲ ಅಟ್ಯಾಕ್ ಮಾಡಿದ್ವು ಸರ್ ಆಮೇಲೆ ಬೇಲೂರು ಬಣ್ಕಲ್ಲು ನಾವು ಹಿಂದೆ ಮತ್ತು ಹಳೆಬೀಡ ಹತ್ರ ಎಲ್ಲ ಅಟ್ಯಾಕ್ ಮಾಡೋದು ಆಮೇಲೆ ಟೀಮ್ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಓಡಿಸ್ಕೊಂಡು ಸೇವ್ ಮಾಡ್ಕೊಂಡು ಕರ್ಕೊಂಡ್ಬಂದಿಲ್ಲ ತಂಗ ಒಂದು ವಿಶೇಷ ಇದೆ ಇಲ್ಲಿ ನಿಮಗೆ ನಾಯಿ ಸೆಕ್ಯೂರಿಟಿ ಇಲ್ಲ ನಾಯಿಗೆ ನೀವೇ ಸೆಕ್ಯೂರಿಟಿ ಹೌದು ಕರೆಕ್ಟ್ ಖಂಡಿತ ಹೌದು ಹೌದು ಸರ್ ನಮಗೆ ಅದು ನಾವು ಅದಕ್ಕೆ ಸೇವ್ ಮಾಡ್ಕೊಂಡು ಕರ್ಕೊಂಡ್ಬರ್ತಿದ್ದೀವಿ ಹಾಂ ಸರ್ ಅದು ಏನಪ್ಪ ಅಂದ್ರೆ ನಮ್ಗೊಂದು ಬಲ ಇದ್ದಂಗೆ ಸರ್ ಅದು ಬಲ ಇದ್ದ ನಾವು ಸಂಜೆ ಟೈಮ್ ಮಲಿಕೊಂಡ್ರೆ ನಮ್ ಸುತ್ತಾರ್ದ ಬಂದು ಆಮೇಲೆ ಹೇಳುತ್ತೆ ಸರ್ ನಮ್ಮ ಹತ್ರ ಅದು ಎಲ್ಲೂ ಹೋಗಲ್ಲ ಅದು ಒಂದ್ ದೊಡ್ಡ ನಾಯಿ ಸರ್ ಅದು ಬಣ್ಕಲ್ ಹತ್ರ ನಾವು ಸೋಲ್ ಸುತ್ತೆ ಅಂತ ಮಾಡ್ಕೊಂಡ್ವಿ ಚಿರಂಡಿ ಹತ್ರವಾಗಿ ಒಂದ್ಸತಿ ಅಲ್ಲಿ ಇದು ಮಾಡಿಸಿದಂಗೆ ಅದೇ ಒಡೋತ್ ಸರ್ ಅದು ಅಷ್ಟು ಸ್ಟ್ರಾಂಗ್ ಇದೆ ಇದು ಹಾ ಗುಂಡ ಸರ್ ಅದ್ರ ನೋಡಿ ಇದು ಗುಂಡ ಗುಂಡನ ಸರಿ ನೋಡಿ ಇವಾಗ ಧರ್ಮಸ್ಥಳ ಪಾದಯಾತ್ರೆಗೆ ಬಂದಿರುವ ಅರಸಿಕೆರೆಯ ಕೆರೆಯ ಗುಂಡ ಗುಂಡ ಕೇವಲ ಗುಂಡ ಅಲ್ಲ ಆ ಮನೆಯವರ ಜೀವವನ್ನು ಉಳಿಸಿರುವ ಗುಂಡ ಅಂತ ಅವರು ಬರೀ ಪ್ರೀತಿಯಿಂದ ಕರೀತಾರೆ ಗುಂಡನನ್ನು ಕರ್ಕೊಂಡ್ಬಂದಿದರೆ ಗುಂಡನು ಕೂಡ ಆರಾಮದಲ್ಲಿ ಇದ್ದಾನೆ ಅವನಿಗೇನು ಸುಸ್ತಾದಂಗೆ ಅನಿಸ್ತಾರೆ ಅದಕ್ಕಿಂತ ಜಾಸ್ತಿ ಇವರಿಗೆ ಸುಸ್ತಾದಂಗೆ ಇದ್ದಾರೆ ಇವರು ನಾಮವನ್ನು ಪಠಿಸುತ್ತಾ ಶಿವನನ್ನು ಆರಾಧನೆ ಮಾಡುತ್ತಾ ಶಿವ ಮಂಜುನಾಥನನ್ನು ದರ್ಶನ ಮಾಡಬೇಕು ಅಂತ ನೋಡಲಿಕ್ಕೆ ಬಂದಂತಹ ಈ ತಂಡದ ಜೊತೆಗೆ ಗುಂಡನ ಪಯಣವು ಕೂಡ ಯಶಸ್ವಿಯಾಗಲಿ ಗುಂಡನ ಪಯಣವು ಕೂಡ ಸುಖ ಸುಖಕರವಾಗಿರಲಿ ಗುಂಡ ಇಲ್ಲಿಗೆ ಬಂದು ಧರ್ಮಸ್ಥಳದಿಂದ ವಾಪಸ್ ಅವರ ಮನೆ ಸೇರಲಿ ಅದೇ ರೀತಿಯಾಗಿ ಮೊದಲಿನ ಪ್ರೀತಿ ಏನಿತ್ತು ಅದು ಇನ್ನೂ ದುಪ್ಪಟ್ಟಾಗಲಿ ಇಡೀ ಊರಿನವರ ಪ್ರೀತಿ ಗುಂಡನಿಗೆ ಸಿಗಲಿ ಎನ್ನುವಂತಹ ಹಾರೈಕೆ ನಮ್ಮದು ಆದಿತ್ಯ ದೊಂಡೊಲೆ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಚಾರ್ ಮಾಡಿ